ವೃಷಭ ರಾಶಿ. ವೃಷಭ ರಾಶಿಯವರು ಮೊದಲ ನಾಲ್ಕು ತಿಂಗಳು ಸಾಧಾರಣವಾದಂತಹ, ಆರ್ಡಿನರಿ ಆದಂತಹ, ತುಂಬ ಚೆನ್ನಾಗೂ ಅಲ್ಲ ಸುಮಾರಾಗೂ ಅಲ್ಲ ಅನ್ನುವಂತಹ ಫಲಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ರಾಜಕೀಯದಲ್ಲಿರುವವರಿಗೆ ಸ್ವಲ್ಪ ಸಮಯದ ಅಭಾವ ಜಾಸ್ತಿ ಆಗುತ್ತೆ. ಅಂದರೆ ನಿರಂತರವಾಗಿ ಒಂದಾದ ಮೇಲೊಂದು ಕೆಲಸ ಮಾಡ್ತಾ ಸ್ವಲ್ಪ ಸ್ಟ್ರೈನ್ ಆಗುವಂಥದ್ದು. ಹಾಗೆ ವಿರೋಧಿಗಳು ಕೂಡ ನಿಮಗೆ ತುಂಬ ಎಲ್ಲ ಥರದಲ್ಲೂ ಬಹುಬಗೆಯಲ್ಲಿ ಅಂತ ಹೇಳ್ಬೋದು ಕಿರುಕುರುಗಳನ್ನು ಕೊಡ್ತಾರೆ, ಅಪಪ್ರಚಾರಗಳು ಮಾಡ್ತಾರೆ ನಿಮ್ಮ ಬಗ್ಗೆ, ಆರೋಪಗಳು ಸಹ ಬರಬಹುದು. ಇದೆಲ್ಲ ಇದ್ದರೂ ಕೂಡ ಜನರ ಸಹಕಾರ ನಿಮಗೆ ದೊರೆಯುತ್ತೆ, ಜನಪ್ರಿಯರಾಗ್ತೀರ ನೀವು ಈ ಸಮಯದಲ್ಲಿ ಅಂತ ಹೇಳ್ಬೋದು. ಮತ್ತು ಕುಟುಂಬದಲ್ಲಿ ಕೂಡ ಆಗಾಗ ಸ್ವಲ್ಪ ಅಶಾಂತಿ ಮೂಡುವಂಥದ್ದು, ನೀವು ಏಕೆಂದರೆ ಹೊರಗಡೆನೇ ಇರೋದ್ರಿಂದ ಜಾಸ್ತಿ ಸ್ವಲ್ಪ ಕುಟುಂಬದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಮತ್ತು ಅತಿಯಾದಂಥ ಪ್ರವಾಸಗಳು ಅಂದರೆ ಅನಿವಾರ್ಯ ಆಗಿಬಿಡುತ್ತೆ ಪ್ರವಾಸ ಮಾಡುವಂಥದ್ದು, ಅದರಿಂದ ಸ್ವಲ್ಪ ತೊಂದರೆ ಅನುಭವಿಸುವಂಥ ಅವಕಾಶಗಳು ಇರುತ್ತೆ. ಇದರಿಂದ ಶುಭ ಕಾರ್ಯಗಳು ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಾಗತ್ತೆ, ಯತ್ನ ಹೆಚ್ಚಾಗಿರುತ್ತೆ, ಅಷ್ಟು ಈಸಿಯಾಗಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಆಗದೆ ಹೋಗ್ಬೋದು. ಇನ್ನು ಮನೆ ಕಟ್ಟೋದು ಅಥವಾ ಎಲ್ಲರಿಗೂ ಸಾಮಾನ್ಯವಾಗಿ ಇದು ರಾಜಕಾರಣಿಗಳು ಅಂತಲ್ಲ, ಮನೆ ಕಟ್ಟಬೇಕು ಅಂತ ಇದ್ದರೆ ಕೂಡ ಅಷ್ಟು ಈಸಿಯಾಗಿ ಈ ಸಮಯದಲ್ಲಿ ಮುಂದಕ್ಕೆ ಹೋಗಲ್ಲ ಕೆಲಸ. ಸ್ಥಿರ ಆಸ್ತಿ ಏನಾದರೂ ಅಂದರೆ ಸೈಟು ಮನೆ ಈ ಥರದ್ದು ತೊಗೊಳ್ಬೇಕು ಅಂದರೆ ತಂಟೆ ತಕರಾರುಗಳು ಎದುರಾಗಬಹುದು. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಆದರೆ ಏಪ್ರಿಲ್ ನಂತರ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಅವಿವಾಹಿತರಿಗೆ, ಮದುವೆ ಆಗದೇ ಇರೋರಿಗೆ ವಿವಾಹ ಪ್ರಾಪ್ತಿ ಆಗುವಂಥ ಸಮಯ. ನೀವು ಅರ್ಹರಾಗಿದ್ದು, ನೀವು ಹುಡುಗಿ ಅಥವಾ ಹುಡುಗನ ಹುಡುಕ್ತಾ ಇದ್ದರೆ ನಿಮ್ಮ ಅರ್ಹತೆಗೆ ಸಕ್ಕತಕ್ಕಂಥ ಹುಡುಗ ಹುಡುಗಿ ದೊರೆಯುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ, ಸ್ಪೋರ್ಟ್ಸ್ಮನ್ಗಳಿಗೆ, ಕ್ರೀಡಾಪಟುಗಳಿಗೆ ಕೂಡ ಒಳ್ಳೆಯ ಅವಕಾಶಗಳು ಬರುತ್ತೆ. ಪ್ರವಾಸ ಮಾಡುವಂಥ ಯೋಗ, ಎಲ್ಲಾದರೂ ಹೋಗಬೇಕು ಅಂತಿದ್ರೆ ಒಳ್ಳೆಯ ಟ್ರಿಪ್ ಮಾಡ್ಬೋದು ಈ ಟೈಮಲ್ಲಿ. ಇನ್ನು ನ್ಯಾಯಾಧೀಶರು ಅಥವಾ ಈ ಜಡ್ಜ್ಗಳು ಅಥವಾ ಲಾಯರ್ಗಳಿಗೆ ಕೂಡ ಒಳ್ಳೆ ಸಮಯ. ಒಟ್ಟು ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳು ಕೂಡ ಇಲ್ಲಿವರೆಗೆ ನಿಮಗೆ ಅನುಕೂಲಕರವಾದಂಥ ತೀರ್ಪು ಬಂದಿಲ್ಲ ಅಂತಂದರೆ ಈ ಸಮಯದಲ್ಲಿ ನಿಮ್ಮ ಕಡೆಗೆ ತೀರ್ಪು ಬಂದು ನಿಮಗೆ ಪಾಸಿಟಿವ್ ಆದಂಥ ಇದು ಟೈಮ್ನ, ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಕೊಡ್ತಾ ಹೋಗುತ್ತೆ. ಇನ್ನು ಈ ಟೈಮಲ್ಲಿ ಏಪ್ರಿಲ್ ನಂತರದ ಟೈಮಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ ದೊರೆಯುತ್ತೆ. ಶುಭ ಕಾರ್ಯಗಳನ್ನು ಸ್ವಲ್ಪ ಯತ್ನ ಮಾಡಿದ್ರೆ ಖಂಡಿತ ಮಾಡಬಹುದು. ಅದಕ್ಕೆ ಸ್ವಲ್ಪ ಒಂದೇನೆಂದರೆ ಯಾರಾದರೂ ಸಹಕಾರ ಮಾಡಬೇಕಲ್ವಾ, ಯಾವುದಾದ್ರೂ ವಿಷಯಗಳನ್ನು ನಾವು ಮಾಡ್ತೀವಿ ಏನಾದರೂ ಮಾಡ್ತೀವಿ ಅಂದರೆ, ಸೊ ಅದಕ್ಕೆ ನಿಮ್ಮ ಬಂಧು ಬಾಂಧವರ ಸಹಕಾರ ನಿಮಗೆ ದೊರೆಯುತ್ತೆ. ಇನ್ನು ವ್ಯವಸಾಯದ ಭೂಮಿ ಅಂತ ತಗೊಂಡಾಗ ಅಥವಾ ತೋಟಗಾರಿಕೆ ಮಾಡ್ತೀವಿ, ನಾವು ಕೃಷಿ ಮಾಡ್ತೀವಿ ಅಂತ ಹೇಳೋರಿಗೆ ಖಂಡಿತ ಈ ಸಮಯದಲ್ಲಿ ಒಳ್ಳೆಯ ಯೋಗ ಇದೆ. ಕೃಷಿಕರು ಅಂದರೆ ವೃಷಭ ರಾಶಿಯ ಕೃಷಿಕರಿಗೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಏಕೆಂದರೆ ರೈತನೇ ನಮ್ಮ ದೇಶದ ಬೆನ್ನೆಲುಬು, ಹಾಗಾಗಿ ಅವನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ಸಮಯದಲ್ಲಿ ವೃಷಭ ರಾಶಿಯ ರೈತರು ಒಳ್ಳೆಯ ಫಲಗಳನ್ನು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ.